ನಮಸ್ಕಾರ ಎಲ್ರಿಗೂ ಚೆನ್ನಾಗಿದ್ದೀರಾ ಜೋಶ್ ಜೋಶ್ ಸಾಕಾಗ್ತಿಲ್ಲ ಅನ್ಸುತ್ತೆ ಅನುಶ್ರೀ ಅವ್ರಿಗೆ ಕೊಡ್ಲ ಮೈಕ್ ನಮ್ ಬಾಯ್ಸ್ ಸ್ವಲ್ಪ ಹುಡುಗಿ ಚೆನ್ನಾಗಿ ನೋಡಿದ್ರೆ ಸುಸ್ತಾಗ್ಬಿಟ್ಟು ಹಂಗೆ ಮರ್ತ ಹೋಗ್ಬಿಡ್ತಾರೆ ಏ ಜೋಶ್ ಕೊಡ್ರು ಕ್ಲಾಪ್ಸ್ ಹೊಡಿರು ಹೆಂಗ ನಮ್ ಬಾಯ್ಸ್ ಲವ್ ಯು ಸೂಪ ಸೂಪ ಮೊದಲೇದಾಗಿ ಯುವ ಚಿತ್ರ ರಿಲೀಸ್ ಆಗ್ತದೆ ಈ ಪ್ರೀ ರಿಲೀಸ್ ಸಂಭ್ರಮಕ್ಕೆ ನನ್ನನ್ನ ಕರೆದಿದ್ದಕ್ಕೆ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ತುಂಬಾ ಟ್ರೇಲರ್ ಎಲ್ಲರೂ ನೋಡಿದ್ದೀರಾ ನೀವು ಸೊ ಯುವರಾಜ್ ಸರ್ ಆಲ್ ದ ಬೆಸ್ಟ್ ಸಕ್ಕರಾಗಿ ಬಂದಿದೆ ಆ ಟ್ರೇಲರು ಆ್ಯಂಡ್ ಸಂತೋಷ್ ಸರ್ ಇಸ್ ಅನ್ ಅಮೇಸಿಂಗ್ ಡೈರೆಕ್ಟರ್ ಎಲ್ಲರಿಗೂ ಗೊತ್ತು ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಭಾವನಾ ಥ್ಯಾಂಕ್ ಯು ಆ್ಯಂಡ್ ಭಾವನಾ ಅವರಿಗೆ ಸಾಥ್ ಕೊಟ್ಟಂತಹ ಅಲ್ಲಿ ಸಾಥ್ ಕೊಟ್ಟಂತಹ ನಮ್ಮ ಎಲ್ಲ ಡಾನ್ಸರ್ಸ್ ಹಾಗೂ ಮೋಹನ್ ಮಾಸ್ಟರ್ ಟೀಮ್ಗೆ ಥ್ಯಾಂಕ್ ಯು ವೆರಿ ಮಚ್ ಒಂದೊಡ್ ಚಪ್ಪಾಳೆ ಬರಬೇಕು ಭಾವನಾ ಅವರಿಗೆ ಪ್ಲೀಸ್ ಎಲ್ರಿಗೂ ನಮಸ್ಕಾರ ಹೊಂಬಾಳೆ ಸಂಸ್ಥೆ ಬಗ್ಗೆ ಏನು ಹೇಳೋಣ ನಾನು ನಮ್ಮ ನಾಡು ಮತ್ತು ಕನ್ನಡ ಚಿತ್ರ ಮಂದಿರಗಳು ಯಾವ ಬರದಿಂದ ಇದೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಅದು ನೀಗತ್ತೆ ಅನ್ನುವ ವಿಶ್ವಾಸ ನನಗೆ ಟ್ರೈಲರ್ ನೋಡಿದಾಗಂತೂ ಅನಿಸ್ತು ನಾನು ಸಂತೋಷ್ ಸಾರಿಗೆ ಬಂದಾಗ ಕಂಗ್ರ್ಯಾಚುಲೇಷನ್ಸ್ ಹೇಗಿದ್ರೆ ಏನೂ ಕೇಳಲಿಲ್ಲ ಒಂದೇ ಮಾತು ಹೇಳಿದೆ ಥ್ಯಾಂಕ್ಸ್ ಅಂತ ಪಾತ್ರ ಕೊಟ್ಟೋದಕ್ಕೆ ಹೌದು ಬಟ್ ಕ ಕಳೆದ ಒಂದು ಕಳೆದ ವರ್ಷನೂ ತೊಗೊಳ್ಳಿ ಮತ್ತು ಈ ವರ್ಷದ ಬಿಗಿನಿಂಗಿಂದನೂ ತೊಗೊಳ್ಳಿ ನಮಗೆ ಭರವಸೆನೇ ಇಲ್ಲದೇ ಇರುವಂಥ ಒಂದು ಪೊಸಿಷನಲ್ಲಿದ್ದಾಗ ತೊಡೆತಟ್ಟಿ ನಿಲ್ಲುವಂಥ ಕನ್ನಡ ಸಿನಿಮಾ ಒಂದು ಈಗ ಸದ್ಯಕ್ಕೆ ಇದೆ ಅಂತ ಹೇಳಿದ್ರೆ ಅದನ್ನು ತಂದಿದ್ದೆ ನೀವು ಕನ್ನಡ ಪ್ರೇಕ್ಷಕನಾಗಿ ಕನ್ನಡ ನಿರ್ವ ನಿರ್ದೇಶಕನಾಗಿ ಮತ್ತು ಇಲ್ಲೇ ನನ್ನ ಉಳಿವು ನೋಡ್ಕೋಬೇಕು ಅನ್ನೋವಂತಹ ಒಬ್ಬ ಕನ್ನಡಿಗನಾಗಿ ನನಗೆ ತುಂಬ ಖುಷಿ ಹೆಮ್ಮೆ ಆಗ್ತಾ ಇದೆ ಆಮೇಲೆ ಅದು ಹೆಂಗಾಗತ್ತೆ ಅಂದ್ರೆ ನಮ್ಗೆ ಒಂಥರ ಸ್ವಲ್ಪ ಇಮೋಷನ್ಸ್ ಜಾಸ್ತಿ ಇರುತ್ತೆ ನಾವು ಮೈತ್ರಿ ಮಾಡಿದಾಗಿಂದ ಅವ್ರ ಮನೆಯಲ್ಲಿ ಇದಾಗ್ತಾ ಇತ್ತು ಅವ್ರು ನನಗೆ ಕೈಯಾರೆ ಊಟ ಹಾಕಿ ತಿನ್ನಪ್ಪ ಅಂತೇಳಿ ಹಂಗೇಲಾಯ್ತಿಲ್ಲ ಹಾಗೆಲ್ಲ ನಾವು ಯುವ ನೋಡಬೇಕಾದ್ರೆ ಹುಡುಗ ಆಗಿದ್ದ ಅಂತ ಈಗ ಹೊತ್ತು ನಾಯಕ ನಟ ಆಗಿಲ್ಲ ನಾಯಕನಾಗುವ ಪರಿಸ್ಥಿತಿಯಲ್ಲಿ ಬಂದಿದ್ದಾನಲ್ಲ ಇಂಡಸ್ಟ್ರಿ ನೀಡಾಡೋ ಒಬ್ಬ ನಾಯಕನಾಗ ಅದಕ್ಕೋಸ್ಕರ ಒಬ್ಬ ಹಾಟ್ ಫೆಲ್ಟ್ ಅಭಿಮಾನಿಯಾಗಿ ಮತ್ತೆ ಖುಷಿಯಾಗಿ ಹೇಳ್ತಾ ಇದ್ದೀನಿ ಯಾತ್ ಹೇಳುವ ಅಂದರೆ ಇವತ್ತು ನಾವು ಆಕ್ಟ್ ಮಾಡಿದ್ದೀವಿ ಇಲ್ಲೊಂದು ಒಬ್ಬ ಇದರಲ್ಲಿ ಮಾಡಿದ್ದೀವಿ ಹಂಗಾಗಿ ಎಲ್ಲರೂ ಹೊಗಳಬೇಕು ಹೊಗಳಬೇಕು ಅಂತ ಹೇಳಿ ಅನಿಸಿ ಹೇಳುವಂಥದ್ದು ಬೇರೆ ಬಟ್ ಮಾತಿನ ಧಾಟಿಯಲ್ಲೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ದಟ್ ಇದು ಬೇಕೇ ಬೇಕಿತ್ತು ಆಮೇಲೆ ಅದು ಟ್ರೈಲರ್ ನೋಡಾದ್ಮೇಲೆ ಒಂದೇ ಒಂದು ಟ್ರೈಲರ್ ಮುಗಿದು ಕೂಡಲೇ ಫಸ್ಟ್ ಟೈಮ್ ನಮ್ಗೆ ಅನಿಸಿದ್ದು ಅನ್ನೋ ಒಂದು ಫೀಲಿಂಗ್ ಬರುತ್ತಲ್ಲ ಅದು ತಂದು ಕೊಟ್ಟಕ್ಕೆ ಸಂಸ್ಥೆಗೆ ಆಮೇಲೆ ಒಂದು ಹೇಳಿ ನಾವು ಹೇಳ್ತೀವಿ ಒಬ್ಬ ನಿರ್ಮಾಪಕರಿಗೆ ಒಂದು ಲೆವೆಲನ್ ಕಮಿಟ್ಮೆಂಟ್ ಇರ್ಬೋದು ಅಂತೇಳಿ ಬಟ್ ಆ ಕಮಿಟ್ಮೆಂಟ್ ಲಿಮಿಟ್ ಎಷ್ಟಿದು ಅಂತ ಹೇಳಿದಾಗ ನೋಡಿ ಒಂಬಾಳೆ ನೋಡಿ ಕಲಿರಿ ಅನ್ನುವಂಥದ್ದು ಇವತ್ತು ಇಡೀ ಇಂಡಿಯಾದಲ್ಲಿ ಅದೊಂಥರ ಬೆಂಚ್ ಮಾರ್ಕ್ ಥರ ಆಗಿಬಿಟ್ಟಿದೆ ಅದು ಇವಾಗಿಂದಲ ನಾವು ನಿನ್ನಿಂದಲೇ ಆಗ್ತಾ ಇರ್ಬೇಕಾದ್ರು ನೋಡ್ತಾ ಇದ್ವಿ ಅದು ಇವತ್ತು ನಾವು ಅಂತಲ್ಲ ಅದು ಹಣ ಯಾರತ್ರ ಇರ್ಬೋದು ಹಣ ಮಾಡ್ಬೋದು ಬಟ್ ಒಂದು ಬ್ರ್ಯಾಂಡ್ ಆಗಿ ನಿಲ್ಲುವಂಥದ್ದು ಮತ್ತು ಕನ್ನಡದ ಬ್ರ್ಯಾಂಡ್ ಆಗಿ ನಿಲ್ಲುವಂಥದ್ದು ಓಕೆ ಅದಕ್ಕೆ ಎಲ್ರಿಗೂ ಆ ತಂಡದಲ್ಲಿರುವಂಥ ಮುಖ್ಯವಾಗಿ ನಿರ್ಮಾಪಕರಾಗಿರುವಂಥ ವಿಜಯ್ ಸರ್ ಅವರಿಗೆ ತುಂಬ ಧನ್ಯವಾದಗಳು ಆ್ಯಂಡ್ ನಾನು ಹೇಳ್ತೀನಿ ಅಂದರೆ ಬೈ ಡಿಫಾಲ್ಟಾಗಿ ಅವ್ರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಯಾರು ಸಂತೋಷ ಬಟ್ ಬಾ ಬಿ ಡಿಫಾಲ್ಟ್ ಆಗಿ ಒಂದು ದೊಡ್ಡ ಮಳೆ ಬಂದು ಈ ಬರ ನೀಗತ್ತೆ ಅದಕ್ಕೋಸ್ಕರ ಇಪ್ಪತ್ತೊಂಬತ್ತು ಯಾಕೆ ಇನ್ನೂ ಬಂದಿಲ್ಲ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ ಸೊ ಅದಕ್ಕಾಗಿ ಮತ್ತೆರಡಾಗಿ ಇಷ್ಟು ನಾನು ಯಾವತ್ತು ಈ ಇಂಥ ಸಂದರ್ಭಕ್ಕೆ ಬಂದಿಲ್ಲ ಹೂ ಜೊತೆ ನಾರೂ ಸ್ವರ್ಗ ಸೇರ್ತು ಅಂದಂಗೆ ಈ ಅವರು ಅಪ್ಪು ಸರ್ ಮೇಲೆ ಇಟ್ಟಿರೋ ಪ್ರೀತಿಯ ಭಾಗವಾಗಿ ನಾನೂ ಭಾಗಿಯಾಗಿರೋದಕ್ಕೆ ತುಂಬ ಋಣಿ ಇದೆ ನನ್ನಿ ಥ್ಯಾಂಕ್ ಯು ಸೋಸ್ವಿ ಸರ್ ನನಗೆ ನಾನು ತುಂಬ ಈ ಥರ ಪ್ರಿರಿಲೀಸ್ ಇವೆಂಟು ಎಲ್ಲ ಮಾಡ್ತಿರ್ತೀನಲ್ಲ ಒಂದು ಎರಡು ಮೂರು ಸ್ಟೇಜಲ್ಲಿ ನಿಮ್ಮಿಬ್ಬರನ್ನು ಒಟ್ಟಿಗೆ ನೋಡಿದ್ದಕ್ಕಾಗಿ ಕೇಳ್ತಾ ಇದ್ದೀನಿ ಸರ್ ಇವರಿಗೆ ಕರೆ ಬಂದರೆ ನೀವು ಬಂದ್ಬಿಡ್ತೀರಾ ಸರ್ ಸಿನಿಮಾ ಆ್ಯಕ್ಟಿಂಗ್ ಅಥವಾ ಆದರೆ ಹೆಂಗೆ ಸರ್ ಇದು ಜಾಯಿಂಟ್ ವೆಂಚರಲ್ಲಿ ಬರ್ತೀರಾ ಸರ್ ಇಬ್ಬರೂ ಸೈನ್ ಹಾಕ್ಸ್ಕೊಬೇಕಾರ ಏನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಎಷ್ಟು ಕಾರ್ಯಕ್ರಮಗಳು ನೋಡ್ತೀನಿ ಇಬ್ಬರು ಒಟ್ಟೊಟ್ಟಿಗೆ ಸಿನಿಮಾದಲ್ಲಿ ಮಾಡ್ತಾರೆ ಇಬ್ಬರು ಡೈರೆಕ್ಟರ್ಸು ಇಬ್ಬರು ಆ್ಯಕ್ಟರ್ಸು ಏನು ಸರ್ ಸಿಂಗಲ್ ಪೇಮೆಂಟಲ್ಲಿ ಡಬಲ್ ವರ್ಕ್ ಥರ ಏನಾದರೂ ಇದೆಯಾ ಸರ್ ಹಾಗೆ ಕರೆಕ್ಟ್ ಆಗಿ ಸಿಂಗಲ್ ಪೇಮೆಂಟ್ ಜೊತೆಗೆ ಡಬಲ್ ಪೇಮೆಂಟ್ ಕೊಟ್ಟಿದ್ ಈ ಸಂಸ್ಥೆನ ಆದ್ರೆ ಅದೇನೋ ಆಗ್ಬಿಟ್ಟಿದೆ ಒಂಥರ ಸಹ ಪಯಣಿಕರಾಗಿ ಶುರು ಮಾಡಿದ್ವಿ ಸ್ಟಾರ್ಟಿಂಗಿಂದ ಆರೋ ಅಸಿಸ್ಟೆಂಟ್ ಆಗಿ ನಾವು ಅಸಿಸ್ಟೆಂಟ್ ಆಗಿ ಓವರ್ ಲಕ್ಕಿ ಜೋಡಿ ಸರ್ ಲಕ್ಕಿ ಜೋಡಿ ಮಾತು ನಾನು ಹೇಳಿಲ್ಲ ಚಂದಾದ ಗುಡಿ ಹೇಳಿದಾಳೆ ನೆಕ್ಸ್ಟ್ ಸಿನಿಮಾನ ಮಿಸ್ ಮಾಡಂಗಿಲ್ಲ ಖಂಡಿತ ಸರ್ ಲಕ್ಕಿ ಜೋಡಿ ಸರ್ ನೀವಿಬ್ರು ಒಟ್ಟೊಟ್ಟಿಗೆ ಹಿಂಗಿರ್ಬೇಕು ಇngerಬೇಕು ಥ್ಯಾಂಕ್ ನಿಜವಾಗ್ಲೂ ನೀವು ಈ ಒಟ್ಟಿಗೆ ಇದ್ರೇನೆ ಆ ಸಿನಿಮಾಗೆ ಒಂದು ಅದೃಷ್ಟ ವೇದಿಕೆಗೆ ಒಂದು ಸಂತೋಷ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಭಾವನೆಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು